ಎಸ್, ಇನ್ನು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ನ್ಯೂಸು, ದೆಹಲಿಯ ಸ್ಥಿತಿ ದಿನೇ ದಿನೇ ಒಂದು ರೀತಿ ಮತ್ತಷ್ಟು ವಿಕೋಪಕ್ಕೆ ಹೋಗ್ತಾ ಇದೆ. ದೆಹಲಿ ತತ್ತರಿಸಿ ಹೋಗ್ತಾ ಇದೆ. ಯಮುನಾ ನದಿ ಪ್ರವಾಹ ಜಾಸ್ತಿ ಆಗ್ತಿರೋದ್ರಿಂದ ನೀರು ಸುಪ್ರೀಂ ಕೋರ್ಟ್ಗೂ ಕೂಡ ನುಗ್ಗಿ, ದೆಹಲಿಯ ಮಧ್ಯಭಾಗದಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟ್ಗೂ ಕೂಡ ನೀರು ತಲುಪಿದೆ. ಉಕ್ಕಿ ಹರಿತಿರುವ ಯಮುನಾ ನದಿಯ ನೀರು ರಾಷ್ಟ್ರ ರಾಜಧಾನಿಯನ್ನು ಜಲಾವೃತಗೊಳಿಸಿದೆ. ದೆಹಲಿಯ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಒಂದು ನಿನ್ನೆ ಅಷ್ಟೇ ಐತಿಹಾಸಿಕ ಕೆಂಪುಕೋಟೆಗೂ ಕೂಡ ನೀರು ನುಗ್ಗಿತ್ತು. ಈಗ ದೆಹಲಿಯ ಮಧ್ಯಭಾಗದಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟ್, ಆದಾಯ ತೆರಿಗೆ ಕಚೇರಿ ಹಾಗೂ ರಾಜ್ಘಾಟ್ಗೂ ಕೂಡ ನೀರು ಬಂದಿದೆ. ಬೆಳಗ್ಗೆ ಯಮುನಾ ನದಿ ನೀರಿನ ಮಟ್ಟ 208.646 ಮೀಟರ್ಗಳಷ್ಟಿತ್ತು. ಸೊ ಗುರುವಾರಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ. ನಾಳೆ ಒಳಗಡೆ ಮತ್ತಷ್ಟು ಕಡಿಮೆ ಆಗಬಹುದು ನೀರಿನ ಮಟ್ಟ ಅನ್ನೋ ಒಂದು ನಿರೀಕ್ಷೆ ಇದೆ. ಒಂದು ವೇಳೆ ಕಡಿಮೆ ಆಗಲಿಲ್ಲ ಅಂದರೆ ದೆಹಲಿ ಮತ್ತಷ್ಟು ಬೆಲೆಯನ್ನು ತೆರಬೇಕಾಗುತ್ತೆ. ಪ್ರವಾಹದ ನೀರಿಂದ ITO ಮತ್ತು ರಾಜ್ಘಾಟ್ನಲ್ಲಿರುವ ಪ್ರದೇಶಗಳು ಮುಳುಗಡೆ ಆಗಿದ್ದು, ಜೊತೆಗೆ ನಗರದ ಮಧ್ಯಭಾಗದಲ್ಲಿರ್ತಕ್ಕಂಥ ತಿಲಕ್ ಮಾರ್ಗ ಪ್ರದೇಶದಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟ್ಗೂ ಪ್ರವಾಹ ನೀರು ತಲುಪಿದೆ. ಈಗಾಗಲೇ ಸಮಸ್ಯೆಯನ್ನು ಬಗೆಹರಿಸುವಂತೆ ಮುಖ್ಯ ಕಾರ್ಯದರ್ಶಿಗೆ ಸರ್ಕಾರ ಸೂಚನೆಯನ್ನು ಕೂಡ ಕೊಟ್ಟಿದೆ. ಪ್ರವಾಹ ಸಮಸ್ಯೆಗೆ ಸರ್ಕಾರ ತುರ್ತು ಕ್ರಮವನ್ನು ಕೈಗೊಂಡಿದೆ ಅಂತ ದೆಹಲಿಯ ಕ್ಯಾಬಿನೆಟ್ ಸಚಿವ ಸೌರಭ್ ಭರದ್ವಾಜ್ ಹೇಳಿದರು. ಜೊತೆಗೆ ಅತ್ಯಂತ ಆದ್ಯತೆ ಮೇರೆಗೆ ಸಮಸ್ಯೆ ಬಗೆಹರಿಸಲು ಹಾಗೂ ತ್ವರಿತ ಪರಿಹಾರ ಕಂಡುಕೊಳ್ಳೋದಕ್ಕೆ ಮುಖ್ಯ ಕಾರ್ಯದರ್ಶಿಗೆ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ರಾಷ್ಟ್ರ ರಾಜಧಾನಿಯ ಕೆಲವು ಪ್ರದೇಶದಲ್ಲಿ ಕುಡಿಯುವ ನೀರಿಗೂ ಕೂಡ ತುಂಬ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗಿದೆ. ಹೀಗಾಗಿ ದೆಹಲಿ ಸಹಜ ಇಂದಿನಂತೆ ಇಲ್ಲ. ಇದೇ ರೀತಿ ಮತ್ತೆ ಪ್ರವಾಹ ಜಾಸ್ತಿ ಆದರೆ ಮತ್ತಷ್ಟು ಸಂಕಷ್ಟ ಎದುರಿಸಬೇಕಾಗುತ್ತೆ. ಇಡೀ ದೆಹಲಿ ಜಲಾವೃತ ಆಗ್ತಾ ಇದೆ. ಕೆಂಪುಕೋಟೆ ಆಯಿತು, ಸುಪ್ರೀಂ ಕೋರ್ಟ್ಗೂ ನೀರು ಬಂದಿದೆ ಅಂದರೆ ನಿಜಕ್ಕೂ ಕೂಡ ಏನಾಗ್ತಿದೆ ದೆಹಲಿಯಲ್ಲಿ ಅನ್ನೋ ಒಂದು ಗಾಬರಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ, ದೆಹಲಿ ಸಹಜ ಸ್ಥಿತಿಗೆ ತಲುಪಬೇಕು ಬೇಗ. ಕೇಂದ್ರ ಮತ್ತು ದೆಹಲಿ ಸರ್ಕಾರದ ಹಗ್ಗ ಜಗ್ಗಾಟದಲ್ಲಿ ಇದು ಕೂಡ ದೆಹಲಿ ಜನ ತೊಂದರೆ ಅನುಭವಿಸ್ಬಾರ್ದಷ್ಟೇ. ಕರೆಂಟ್ ಇಲ್ಲ, ಒಂದು ಕಡೆ ನೀರಿಲ್ಲ, ಪರದಾಡ್ತಿದ್ದಾರೆ ಜನ ನೀರಿಗೋಸ್ಕರ. ಅಂದರೆ ಯಾವ ಮಟ್ಟಕ್ಕೆ ಬಂದಿದೆ ನಮ್ಮ ದೆಹಲಿಯ ಭಾರತದ ರಾಜಧಾನಿ ದೆಹಲಿಗೆ ಈ ಗತಿ ಆದರೆ ಬೇರೆ ಸಿಟಿಗಳಿಗೆ ಒಂದು ರೀತಿ ಎಚ್ಚರಿಕೆಯ ಪಾಠ ಇದು. ಮಳೆ ಬಂದರೆ ಅಥವಾ ಪ್ರವಾಹ ಪಕ್ಕದಲ್ಲಿ ನದಿ ಇದ್ದರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೇಗಿರಬೇಕು ಅಂತ ದೆಹಲಿಯಲ್ಲಿ ಆಗ್ತಿರ್ತಕ್ಕಂಥ ಅವಘಡಗಳು, ಅವಾಂತರಗಳು, ಬೇರೆ ರಾಜ್ಯಗಳ ನಗರಗಳು ಪಾಠ ಕಲಿಬೇಕು. ನೆಕ್ಸ್ಟ್ ಏನಾದರೂ ಅದ್ರ ಈ ಥರ ಆಗಬಾರ್ದಪ್ಪ ನಮಗೆ ಅಂತ. ಬಟ್ ರಾಜಕಾರಣಿಗಳ ಪಾಠ ಕಲಿತಾರ ಏನು ನೋಡಬೇಕು.